ಪೊಲೀಸಪ್ಪ, ಆದ್ರೆ ನಾನು ಅದನ್ನ ಕಂಡುಹಿಡಿಯಲೇಬೇಕು, ಅದೇ ಅನಿವಾರ್ಯ. ನಾನು ಕುಮಾರಣ್ಣ ಏನೋ ಪ್ಲಾನ್ ಮಾಡ್ತಿದೀವಿ. ಬೆಳಗಾವಿ ಅವರೇ, ನೀವ್ಯಾಕೆ ರಿಸ್ಕ್ ತಗೋಂತ ಇದ್ದೀರಾ? ಮೊದ್ಲು ಇದನ್ನೆಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ, ಅವರೇ ಎಲ್ಲ ಕ್ಲಿಯರ್ ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ ಅವರೇ ಅಲ್ವಾ ಪೊಲೀಸಪ್ಪ ನಿಮ್ಮನ್ನ ಇಲ್ಲಿ ಕಳಿಸಿರೋದು? ಪ್ರಾಮಾಣಿಕವಾದ ಪೊಲೀಸರು ಒಂದು 100 ಜನ ಇರ್ಬೋದು, ಆದ್ರೆ ಆ 100 ಜನದಲ್ಲಿ 10 ಜನ ಕೆಟ್ಟ ಪೊಲೀಸರು ಇದ್ದೇ ಇರ್ತಾರಲ್ವಾ ಪೊಲೀಸಪ್ಪ? ನೀವು ಪ್ರಾಮಾಣಿಕವಾಗಿದ್ದವರು ಅಂತ ಗೊತ್ತಿದ್ರು ಇಂಥದ್ದೊಂದು ತಪ್ಪಾದಾಗ ಅದ್ರ ಬಗ್ಗೆ ಬೇರೆ ತನಿಖೆ ಮಾಡಿದೆ, ನಿಮ್ಮನ್ನ ಜೈಲಿಗೆ ಕಳಿಸಿದ್ದಾರೆ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಪೊಲೀಸಪ್ಪ, ನಿಮ್ಮನ್ನ ನಾನೇ ಆಚೆ ಕಡೆ ಕರ್ಕೊಂಡು ಬರಬೇಕು, ಅದಕ್ಕೆ ನಾನೇ ಏನಾದರೂ ಮಾಡಬೇಕು. ಪರಿಸ್ಥಿತಿ ಸರಿಯಿಲ್ಲ, ನೀವು ಪ್ರೆಗ್ನೆಂಟ್, ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಸಹಿಸ್ಕೊಳ್ಳೋ ಶಕ್ತಿ ನನ್ನ ಕೈಯಲ್ಲಿಲ್ಲ. ಸತ್ಯನ ಎಷ್ಟೇ ಮುಚ್ಚಿಡಕ್ಕೆ ಟ್ರೈ ಮಾಡಿದ್ರು ಅದು ಬೂದಿ ಮುಚ್ಚಿದ ಕೆಂಡ ಹೊರಗಡೆ ಬಂದೇ ಬರುತ್ತೆ. ಕಾಯ್ತಾ ಕೂತ್ರೆ ಆ ಕಾಯ್ತಿರೋರು ಸತ್ಯ ಆಚೆ ಬರೋ ಅಷ್ಟರಲ್ಲಿ ಬೂದಿ ಆಗ್ಬಿಟ್ಟಿರ್ತಾರೆ. ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ಆಗುದಿಲ್ಲ ಪೊಲೀಸಪ್ಪ, ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು. ಪೊಲೀಸ್ ಆಗೇ ಇರಬೇಕು ನನ್ನ ಪೊಲೀಸಪ್ಪ, ಈ ರೀತಿ ಕೈದಿ ತರ ಅಲ್ಲ. ಹೊಟ್ಟೆಲಿರೋ ನಮ್ಮ ಮಗು ಕೂಡ ಅದನ್ನೇ ಬಯಸುತ್ತೆ ಪೊಲೀಸಪ್ಪ. ಮಗುಗೆ ಯಾರ ಮೇಲೂ ನಂಬಿಕೆ ಇಲ್ಲ, ನಾನೇ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳ್ತಾ ಇದೆ. ಪೊಲೀಸಪ್ಪ ದಯವಿಟ್ಟು ನನ್ನ ತಡಿಬೇಡಿ, ನಾನು ಹೋಗ್ತಾ ಇದ್ದೀನಿ ಅಷ್ಟೆ. ಯಾಕೆ ಹಾಗೆ ಮಾತಾಡಕ್ ಹೋದೆ? ಏನಪ್ಪ ನೀನು, ನೀನು ಅವನ್ ಹಾಗೆ ಮಾತಾಡ್ತಿದ್ಯಲ್ಲ, ಮೊದ್ಲೆಲ್ಲ ನಾನು ಏನೇ ಮಾತಾಡಿದ್ರು ಅದನ್ನ ಸರಿ ಅಂತ ಹೇಳ್ತಿದ್ದೆ, ಇವಾಗ ನಾನು ಏನೇ ಮಾತಾಡಿದ್ರು ಅದು ನಂದೇ ತಪ್ಪಾಗಿರುತ್ತಲ್ವಾ? ಅವನ್ಗಂತೂ ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ನನಗೆ ಇಷ್ಟ ಇಲ್ದೇ ಇದ್ರು ಅಲ್ಲಿವರೆಗೂ ಹೋಗಿದ್ದೀನಿ, ಅದಕ್ಕಾದ್ರೂ ಅವನಿಗೆ ಸಂತೋಷ ಬೇಡ್ವಾ? ಯಾರೋ ವಿಸಿಟರ್ಸ್ ಬಂದಿದ್ದಾರೆ ಅಂದಾಗ ನಗ್ನಗ್ತಾ ಬಂದ, ನನ್ನ ನೋಡಿದ ತಕ್ಷಣ ಆ ನಗು ಎಲ್ಲ ಆಫ್ ಆಗೋಯ್ತು, ಮುಖದಲ್ಲಿ ಸಿಡಿಮಿಡಿ ಒದ್ದಾಟ. ಹೆಂಡತಿ ನನ್ನ ನೋಡೋದಕ್ಕೆ ಬಂದಿದ್ದಾಳೆ ಅನ್ನೋ ಒಂದು ಖುಷಿ ಇಲ್ಲ, ಲವ್ ಲವ್ಕೆ ಇಲ್ಲ ಅವನ ಮುಖದಲ್ಲಿ. ಹೋಗಿದ ತಕ್ಷಣ ನಾನೇ ಅವನನ್ನ ಹೇಗಿದ್ಯಾ ಅಂತ ಕೇಳಿದೆ. ಅವನು ನನ್ನನ್ನ ಸ್ನೇಹ ಹೇಗಿದ್ಯಾ ಚೆನ್ನಾಗಿದ್ಯಾ ಅಂತ ಕೇಳ್ಬೋದಾಗಿತ್ತಲ್ವೇನಪ್ಪ? ಇಲ್ಲ, ಅವನು ಜೈಲಲ್ಲಿ ಇರಬಹುದು ನಿಜ, ಆದ್ರೆ ನಾನಿಲ್ಲಿ ಜೈಲಿನ ತರಾನೇ ಬದುಕ್ತಾ ಇದ್ದೀನಿ. ಹೊರಗಡೆ ಕಾಲಿಡೋದಕ್ ಭಯ, ಪೇಪರ್ ನೋಡೋದಕ್ ಭಯ, ಫೋನ್ ರಿಸೀವ್ ಮಾಡೋದಕ್ ಭಯ, ಟಿವಿ ನೋಡೋದಕ್ ಭಯ, ಮನೆಗೆ ನೆಂಟ್ರು ಬಂದ್ರೆ ಭಯ ಆಗತ್ತಪ್ಪ. ಅಷ್ಟೇ ಅಲ್ಲ, ಹಾಲು ಹಾಕೊಂಡ್ ಬಂದ್ರೆ ಎಲ್ಲಿ ವಿಷಯ ಕೇಳ್ಬಿಡ್ತಾನೆ ಅಂತ ಭಯ ಆಗ್ತಿರುತ್ತೆ. ಮನೆ ಕೆಲ್ಸದೊಳ್ ಬಂದ್ರೆ ಎಲ್ಲಿ ವಿಷಯವಾಗಿ ಮಾತಾಡ್ಬಿಡ್ತಾಳೆ ಅಂತ ಭಯ ಆಗ್ತಿರುತ್ತೆ. ಆದ್ರೆ ಈ ಭಯ ಎಲ್ಲ ಅವನ್ಗಿಲ್ವಲ್ಲಪ್ಪ, ಯಾಕಂದ್ರೆ ಅವನ್ ಸುತ್ತಮುತ್ತ ಇರೋರೆಲ್ಲ ಕ್ರಿಮಿನಲ್ಸ್ಗಳೇ ಅಲ್ವಾ? ಒಬ್ರಿಗಿಂತ ಒಬ್ರು ಕೆಟ್ಟವ್ರು ಇರ್ತಾರೆ ಅಲ್ಲಿ, ಅವ್ರ ಮಧ್ಯೆ ಇವನಿದ್ದಾನೆ, ಹಾಗಾಗಿ ಅವನಿಗೆ ಮುಜುಗರ ಅನ್ಸಲ್ಲ ಅಪ್ಪ. ಆದ್ರೆ ಹೊರಗಡೆ ಬದುಕ್ತಿರೋಳು ನಾನು, ನನ್ಗಿದೆಲ್ಲ ಮುಜುಗರ ಅನ್ಸಲ್ವಾ? ಆದ್ರಿಂದ ನನಗೆ ಎಷ್ಟು ನೋವಾಗತ್ತೆ, ಎಷ್ಟು ಸಂಕಟ ಆಗತ್ತೆ ಅನ್ನೋದ್ರ ಅರಿವು ಕೂಡ ಅವನಿಗಿಲ್ಲ. ಯಾಕಾದ್ರೂ ನೀವ್ ಬಂದ್ ನನ್ ತಲೆ ತಿಂದ್ರು, ನನ್ ಯಾಕಾದ್ರೂ ಆ ಜೈಲ್ಗೆ ಹೋಗಿ ಅವನ ಹತ್ರ ಮಾತಾಡಿ ಮುಖ ಕೆತ್ಕೊಂಡ್ ಬಂದೋ ಗೊತ್ತಾಗ್ತಿಲ್ಲ. ನೋಡಿ, ದಯವಿಟ್ಟು ದಯವಿಟ್ಟು ಇಂಥದಕ್ಕೆಲ್ಲ ಇನ್ನೊಂದ್ಸಲ ನನಗೆ ಫೋರ್ಸ್ ಮಾಡಬೇಡಿ ಪ್ಲೀಸ್. ಸ್ನೇಹ ಸ್ನೇಹ ನಿಂತ್ಕೋಮೇಳು, ಸ್ನೇಹ ಸ್ನೇಹ. ಅಲ್ಲ, ಏನಾಗಿದೆ ರೀ ಇವಳಿಗೆ? ಅವಳು ನೋಡಕ್ ಹೋಗಿದ್ದು ಅವಳ ಗಂಡನ್ನ, ಮಾತಾಡ್ಸಕ್ ಹೋಗಿದ್ದು ಅವಳ ಗಂಡನ್ನ, ಅಲ್ಲಿ ಸಂಕಟ ಒದ್ದಾಟದಲ್ಲಿರೋದು ಅವಳ ಗಂಡನೇ, ಅಲ್ಲಿ ಸಂತೋಷವಾಗಿ ಅವನ್ನ ಮಾತಾಡ್ಸದ್ ಬಿಟ್ಟು ಅಲ್ಲಿ ಅವನ್ ಸಂತೋಷ ಕೆಡಿಸಿ ಇಲ್ಲಿ ಬಂದು ನಮ್ ನೆಮ್ಮದಿನ ಹಾಳು ಮಾಡ್ತಿದ್ದಾಳೆ. ಅರೆ, ಏನಾಗಿದೆ ಇವಳಿಗೆ? ಇವಳಿಗೆ ಯಾವಾಗ ಬುದ್ಧಿ ಬರುತ್ತೆ? ಗೊತ್ತಾಗ್ತಾ ಇಲ್ಲ ಬಾಡಿ, ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ, ಏನ್ ಮಾತಾಡ್ಬೇಕು ಅಂತಾನು ಅರ್ಥನೂ ಆಗ್ತಾ ಇಲ್ಲ. ಮಂಗಳಾ,
ಎಲ್ಲ ಹೋಗ್ತಿದ್ದೀಯ ಅಮ್ಮ ದೇವಸ್ಥಾನಕ್ಕ ಒಂದ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಿದೀನಿ ಏನು ಕೆಲಸನಮ್ಮ ನನ್ನ ಪೊಲೀಸ್ ಅಪ್ಪನ ಜೈಲಿಗೆ ಹಾಕಿಸಿ ಅಪರಾಧಿ ಅಂತ ಮುದ್ರೆ ಒತ್ತಿದ್ದಾರೆ ಅವರ ಜೈಲಿಗೆ ಸೇರಿ ತಕ್ಷಣ ಶತ್ರುಗಳೆಲ್ಲ ಸಂತೋಷ ಪಡ್ತಿರ್ತಾರೆ ಪೊಲೀಸ್ ಅಪ್ಪನ ಜೈಲಿಗೆ ಹಾಕಿಸಬೇಕು ಅಂತ ಅನ್ಕೊಂಡಿದ್ದವರು ಪ್ರಯತ್ನ ಪಟ್ಟವರು ದಿನ ಕಳಿತಿದ್ದಾಗೆ ದೂರ ಆಗ್ತಾರೆ ಆಮೇಲೆ ನಮಗೆ ಅವರನ್ನ ಕಂಡುಹಿಡಿಯೋಕೆ ಕಷ್ಟ ಆಗುತ್ತೆ ನಮ್ಮ ಮುಂದೆ ಜಾಸ್ತಿ ಟೈಮ್ ಇಲ್ಲ ಪೊಲೀಸ್ ಅಪ್ಪನ ವಿರುದ್ಧ ಪಿತೂರಿ ಮಾಡ್ತವರನ್ನ ಹೇಗಾದರೂ ಮಾಡಿ ಕಾನೂನು ಮುಂದೆ ತರಬೇಕು ಜೈಲ್ ಸೇರಿರೋ ನನ್ನ ಪೊಲೀಸ್ ಅಪ್ಪನ ಹೊರಗಡೆ ಕರ್ಕೊಂಡು ಬರಬೇಕು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ ಏನಮ್ಮ ಹೇಳ್ತಾ ಇದೀಯಾ ಅದೆಲ್ಲ ಸುಲಭನಾ ನನ್ನ ಪೊಲೀಸ್ ಅಪ್ಪ ಒಳಗಡೆ ಇದ್ದು ಕಷ್ಟಪಡೋದಕ್ಕಿಂತ ನಾನು ಹೊರಗಡೆ ಇದ್ದು ಕಷ್ಟಪಡೋದು ದೊಡ್ಡದೇನಲ್ಲ ತನಕ್ಕೆ ಸಲ್ಯೂಟ್ ಹೊಡಿತಾ ಇದ್ದವರ ಮುಂದೆ ಇವತ್ತು ಪೊಲೀಸ್ ಅಪ್ಪ ಅಪರಾಧಿಯಾಗಿ ನಿಂತಿದ್ದಾರೆ ಅವರ ಮನಸ್ಸಿಗೆ ಆಗ್ತಾ ಇರೋ ನೋವನ್ನ ನನ್ನಿಂದ ನೋಡಕ್ಕೆ ಆಗ್ತಾ ಇಲ್ಲ ಮುಕ್ತದಲ್ಲಿ ನಗು ಇರಲಿ ನಾವು ಬಂದಿರೋದು ರೆಸಾರ್ಟ್ಗೆ ಸಂತೋಷ ಪಡಕ್ಕೆ ಹಾಸ್ಪಿಟಲಲ್ಲಿ ಆಪರೇಷನ್ ಮಾಡಕಲ್ಲ ನಾನು ಯಾಕೆ ನಗ್ತಾ ಇಲ್ಲ ಅಂತ ನಿಮಗೆ ಗೊತ್ತು ತಾನೆ ನಗು ಸಂತೋಷ ಎಲ್ಲ ಬರುತ್ತೆ ಕೂಲ್ ಬಾ इन्वेस्टिगेशन बंदी सॉरी सर इदेन इदु एरड लेडजर बुक इदे ತನಿಷಾ ಏನು ನಿನ್ನ ಪ್ರಾಬ್ಲಮ್ಮು ಯಾರಿಗೋ ಫೋಟೋ ಕಳಿಸ್ತೀಯಾ ಮುಗಿಸ್ಬೇಕು ಅಂತೀಯಾ ಎಲ್ಲ ಬಿಟ್ಟು ಹೊರಡ್ತೀನಿ ಅಂತ ಅಂದ್ಮೇಲೂ ಯಾಕಿದೆಲ್ಲ ಆ ಮಂಗಳ್ ಗೌರಿಗೆ ಶೀತಲ್ ಮೆಸೇಜ್ ಮಾಡಿದಾಳಂತೆ ಆ ಮೆಸೇಜ್ ಇಂದ ನನಗೇನೋ ತೊಂದರೆ ಇಲ್ಲ ಯಾಕೆ ಅಂದ್ರೆ ಆ ಶೀತಲ್ ನಮ್ಮ ಪ್ರತಾಪನ್ ಕಸ್ಟಡಿಯಲ್ಲೇ ಇದ್ದಾಳೆ ಆದ್ರೆ ಮಂಗಳ್ ಗೌರಿ ಒಂದತರ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಕಣೆ ಅವಳು ತಲೆಗೆ ಹುಳ ಬಿಟ್ಕೊಂಡು ಬಿಡ್ತಾಳೆ ಹುಲ್ಲಿನ ಮೆದೆಲಿ सूजी हुडकोंतावळु अदक्के अवळन्न फिनिश माडबेकु अंत नानु ओंदु प्लान हाकिदीनि ई प्लान खंडित वर्कौट आगुत्ते चेन स्नाचिंग केस अथवा मत्तोंदु अंत केस न मुच्च हाक्तारे याके अंद्रे प्रताप नम्म कडे इदाने आग आ मंगळ गौरी फिनिश आग्ताळे अथवा अवळ होटेल इरो मगु सत्तु होगुत्ते एरडरल्लि ओंदाद्रूनु ननगे एनु प्रॉब्लम इल्ल होगोकु मुंचे ಅವಳಿಗೆ ಇನ್ನೊಂದು ಶಾಕ್ ಕೊಟ್ಟಂಗಾಗುತ್ತೆ ಹಲೋ ಪ್ರಸಾದ್ ಏನಾಯ್ತು ಎಲ್ಲ ಕ್ಲಿಯರ್ ಆಯ್ತಾ ಇಲ್ಲ ಮೇಡಂ ಸ್ವಲ್ಪದರಲ್ಲೇ ಮಿಸ್ ಆಗ್ಬಿಟ್ಲು ಮೇಡಂ ಅವಳು ನೀವು ಅನ್ಕೊಂಡಂಗೆ ಇಲ್ಲ ಮೇಡಂ ಚಿಕ್ಕಬಿಟ್ಟ ಫೈಟರ್ ಲೇಡಿ ರಾಂಬೋ ತರ ಇದ್ದಾಳೆ ಮೇಡಂ ಥೂ ನಿಮ್ಮ ಜನ್ಮಕ್ಕೆ ಕೈ ತುಂಬಾ ದುಡ್ಡು ಕೊಟ್ರನು ನೀವು ಮಾಡೋ ಕೆಲಸ ಅಷ್ಟಕ್ಕಷ್ಟೇ ನಾಲ್ಕು ಜನ ಹೋಗಿದ್ದೀರಾ ಒಬ್ಳು ಹೆಂಗ್ಸ ಹೊಡಿಯಕ ಆಗಿಲ್ಲ ಅಂದ್ರೆ ಏನು ಅರ್ಥ ಇಲ್ಲ ಮೇಡಂ ಇನ್ನು ಮುಂದೆ ಬಿಡಲ್ಲ ಮೇಡಂ ಅವಳ ನಾವು ವಿತ್ ಟೂಲ್ಸ್ ಹೋಗಿ ಅವಳನ್ನ ಕಚ್ಚಾ ಕಚ್ಚಾ ಅಂತ ಕತ್ತರಿಸ್ಬಿಡ್ತೀವಿ ಮೇಡಂ ಆಯ್ತು ಅವಳು ಎಲ್ಲಿ ಸಿಕ್ಕಲ್ಲ ನಿಮಗೆ ಇಲ್ಲ ಮೇಡಂ ಆನಂದಪುರ ಗ್ರೌಂಡ್ ಹತ್ರ ಸರಿ ಅವಳ ನಂಬರ್ ನ ಕಳಿಸ್ತೀನಿ ಅವಳ ಲೊಕೇಶನ್ ನ ಟ್ರ್ಯಾಕ್ ಮಾಡಿ ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅವಳ ಜೊತೆಗೆ ಇರೋರು ಯಾರು ಅಂತ ಫಸ್ಟ್ ತಿಳ್ಕೊಳ್ಳಿ ಆಯ್ತು ಮೇಡಂ ಸಂಜು ಏನೇ ಮಾಡಿದ್ರು ತೊಂದ್ರೆ ಆಗ್ತಾ ಇದೆ ತನಿಷಾ ನೀನು ಮಾಡೋದೆಲ್ಲ ಮಾಡಾಗಿದೆ ಆದ್ರೂ ಸೋಲಾಗ್ತಿದೆ ಮೊದಲು ನೀನು ಇಲ್ಲಿಂದ ಹೊರಡು ಇಲ್ಲಿ ಇರೋದು ಒಳ್ಳೆದಲ್ಲ ಇದರ ಬಗ್ಗೆ ಯೋಚನೆ ಮಾಡ್ತಾ ನೀನು ವೀಸಾ ವಿಚಾರಣೆ ಮರಿಬೇಡ ಹೋಗೋ ಹೊತ್ತಲ್ಲಿ ಅವಳಿಗೊಂದು ಟಾಂಗ್ ಕೊಟ್ಟು ಹೋಗೋಣ ಅಂದ್ರೆ ಅದನ್ನು ಆಗ್ತಾ ಇಲ್ವಲ್ಲ ಇವಾಗ ನೀನು ಸೇಡು ಸೇಡು ಅಂತ ಕೂತ್ಕೊಂಡ್ರೆ ಸೇಡು ಮುಗ್ಯಲ್ಲ ನಿನ್ನ ಕೆಲಸನೂ ಆಗಲ್ಲ ನೀನು ಮೊದಲು ಇಲ್ಲಿಂದ ಹೊರಡು